ಮಜಲಟ್ಟಿಯಲ್ಲಿ ಜರುಗಿದ ದಿವಂಗತ ಬಿಆರ್ ಸಂಗಪ್ಪಗೌಡ ಅವರ ಜನ್ಮ ದಿನಾಚರಣೆ ಸಮಾರಂಭದ ಸಂದರ್ಭದಲ್ಲಿ ಅದೇ ಗ್ರಾಮದ ಕಲಾವಿದ ಕೆ ರಮೇಶ್ ಕಲೆಯಲ್ಲಿ ಕೈಚಳಕ ತೋರಿಸುವ ಮೂಲಕ ಸಭಿಕರ ಗಮನ ಸೆಳೆದಿದ್ದಾರೆ. ಸಮಾರಂಭದ ಪ್ರಾರಂಭದಲ್ಲಿ ದಿವಂಗತ ಬಿಆರ್ ಸಂಗಪ್ಪಗೌಡ ಅವರ ಭಾವಚಿತ್ರ ಮುಂದಿಟ್ಟುಕೊಂಡು ಕಾರ್ಯಕ್ರಮ ಮುಗಿಯುವುದರೊಳಗಾಗಿ ಬಾಂಬೆ ಕೆ ಮಾದರಿಯ ಮಣ್ಣಿನಲ್ಲಿ ದಿವಂಗತ ಸಂಗಪ್ಪಗೌಡ ಅವರ ಶಿಲ್ಪಕಲಾಕೃತಿ ನಿರ್ಮಿಸಿ ಮಣ್ಣಿಗೆ ಜೀವ ತುಂಬಿದ್ದಾರೆ. ಕೇವಲ 1 ಗಂಟೆ 20 ನಿಮಿಷದಲ್ಲಿ 2 ಅಡಿ ಶಿಲ್ಪಕಲಾಕೃತಿ ನಿರ್ಮಿಸಿ ಕಲಾಪ್ರೇಮಿಗಳ ಮನಸ್ಸು ಗೆದ್ದಿದ್ದಾರೆ. ಗ್ರಾಮೀಣ ಭಾಗದ ಪುಟ್ಟ ಗ್ರಾಮದಲ್ಲಿ ಜನಿಸಿದ ಕೆ ರಮೇಶ್ ಪ್ರತಿಭಾವಂತ ಕಲಾವಿದ. ಈಗಾಗಲೇ 2010-11 ವಿವಿಧೆಡೆ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. 2003-2010 ಬೆಳಗಾವಿ, ಬೆಂಗಳೂರು, ಬಾಂಬೆ ಸೇರಿದಂತೆ ವಿವಿಧೆಡೆ ತಮ್ಮ ಕಲೆಯ ಪ್ರದರ್ಶನ ಮಾಡಿದ್ದಾರೆ. ಕಾರ್ಯಕ್ರಮದುದ್ದಕ್ಕೂ ಮಣ್ಣಿನ ಮೂಲಕ ಕೈಚಳಕದಿಂದ ದಿವಂಗತ ಸಂಗಪ್ಪಗೌಡ ಅವರ ಟೋಪಿ, ಉದ್ದನೆಯ ಮೀಸೆ, ದಾಡಿ ಹಾಗೂ ಶುಭ್ರ ಬಟ್ಟೆಯನ್ನು ನಿರ್ಮಿಸಿ ಕಲಾ ಪ್ರತಿಭೆ ಮೆರೆದಿದ್ದಾರೆ. ವೇದಿಕೆಯ ಮೇಲಿನ ಗಣ್ಯರು ಹಾಗೂ ಸಂಗಪ್ಪಗೌಡ ಪರಿವಾರದ ರುದ್ರಪ್ಪ, ವಿಜಯ್ ಮತ್ತು ಶಾಲಾ ಮಕ್ಕಳು ಕಲಾವಿದ ರಮೇಶ್ ಅವರ ಕಾರ್ಯವನ್ನು ಕೊಂಡಾಡಿದರು. Thank you.